ಶಾಲೋಮಿ ದಿನದ ಧ್ಯಾನಕ್ಕಾಗಿ ತಮ್ಮೆಲ್ಲರಿಗೂ ಕ್ರಿಸ್ತ ಯೇಸುವಿನ ಸುಮಧುರ ನಾಮದಲ್ಲಿ ಸ್ವಾಗತ ನಾವು ಅಂತ್ಯಕಾಲ ಎಂಡ್ ಟೈಮ್ ಸೀರೀಸ್ ಎಂಬ ಈ ಸರಣಿ ಧ್ಯಾನದಲ್ಲಿದ್ದೇವೆ ಅಂತ್ಯಕಾಲವು ಹೇಗೆ ಸಮೀಪಿಸುತ್ತಿದೆ ಕ್ರಿಸ್ತನ ಭರೋಣ ಹೇಗೆ ಹತ್ತಿರವಾಗಿದೆ ಕ್ರಿಸ್ತನು ಹೇಗೆ ತನ್ನ ಮೊದಲಗಿತ್ತಿಗಾಗಿ ಮೊದಲು ಇಳಿದು ಬರುತ್ತಾನೆ ರಾಪ್ಚರ್ ಎಂಬುವ ಆ ಗುಪ್ತ ಬರೋಣ ಹೇಗೆ ಆಗುತ್ತದೆ ನಂತರ ಬಹಿರಂಗವಾದ ಬರೋಣ ಹೇಗೆ ಆಗುತ್ತದೆ ಈ ಎರಡು ರೀತಿಯ ಬರೋಣವನ್ನು ನಾವು ಈಗಾಗಲೇ ಸುದೀರ್ಘವಾಗಿ ಧ್ಯಾನಿಸುತ್ತಾ ಬಂದಿದ್ದೇವೆ ಗುಪ್ತ ಬರೋಣ ಅಥವಾ ರ್ಯಾಪ್ಚರ್ನಲ್ಲಿ ನಾವು ಒಂದು ಯಹೂದಿ ವಿವಾಹದ ಜೊತೆ ಹೋಲಿಕೆ ಮಾಡಿಕೊಂಡು ಯಹೂದಿ ವಿವಾಹದಲ್ಲಿ ಹೇಗೆ ಮೂರು ಹಂತಗಳಿರುತ್ತವೆ ಒಂದು ಬೆಟ್ರಾತಲ್ ಅಥವಾ ನಿಶ್ಚಿತಾರ್ಥ ಎಂಗೇಜ್ಮೆಂಟ್ ಅಂತ ನಾವು ಏನು ಕರಿತೀವಿ ಆ ಹಂತ ಎರಡನೆಯದು ಪ್ರೆಸೆಂಟೇಶನ್ ಅಥವಾ ಪ್ರಸ್ತುತಿಯ ಹಂತ ಮೂರನೆಯದು ಹಬ್ಬ ಸಡಗರ ಸಂಭ್ರಮ ಉಲ್ಲಾಸದ ಒಂದು ಹಂತ ಈ ಮೂರು ಹಂತಗಳಿವೆ ಎಂದು ನಾವು ಈಗಾಗಲೇ ಹೇಳಿದ್ದೆವು ಎರಡು ಹಂತಗಳನ್ನು ಈಗಾಗಲೇ ಧ್ಯಾನಿಸಿದ್ದೇವೆ ನಿಶ್ಚಿತಾರ್ಥ ಹೇಗಾಗುತ್ತದೆ ಆ ಮದಲಿಂಗನು ಮೊದಲಗಿತ್ತಿಯ ಮನೆಗೆ ಬರುವ ರೀತಿ ಏನೇನನ್ನು ತರುತ್ತಾನೆ ಉಡುಗೊರೆ ಉಡುಪು ಕವನೆಂಟ್ ಅಥವಾ ಒಡಂಬಡಿಕೆ ಮಾಡಿಕೊಂಡು ಹೇಗೆ ಹಿಂದೆ ಹೋಗಿ ಆತನು ತಿರುಗಿ ಬರುತ್ತೇನೆ ಎಂದು ವಾಗ್ದಾನ ಮಾಡಿ ಹೋಗುತ್ತಾನೆ ಒಂದು ಸಹಿಯನ್ನು ಹಾಕಿ ನಂತರ ಎರಡನೇ ಹಂತದಲ್ಲಿ ಪ್ರಸ್ತುತಿ ಹೇಗೆ ಆತನು ಮದಲಿಂಗನು ತನ್ನನ್ನು ತಾನು ಪ್ರೆಸೆಂಟ್ ಮಾಡಿಕೊಳ್ಳುತ್ತಾನೆ ಗ್ರೂಮ್ಸ್ ಪ್ರೆಸೆಂಟೇಶನ್ ಈ ಶೀರ್ಷಿಕೆಯಡಿ ನಾವೆಲ್ಲ ನೋಡಿದೆವು ಇಂದು ಮೂರನೇ ಹಂತವಾದ ಹಬ್ಬ ಸಡಗರ ಉಲ್ಲಾಸ ಸೆಲೆಬ್ರೇಷನ್ ಫೇಸ್ ಇದನ್ನು ನಾವು ಧ್ಯಾನಿಸೋಣ ಈ ಎನ್ ಟೈಮ್ ಸೀರೀಸ್ ಸ್ವಲ್ಪ ಇಲ್ಯಾಬರೇಟ್ ಆಗಿದೆ ಸ್ವಲ್ಪ ಸಮಯ ಹೆಚ್ಚು ಹಿಡಿತಾ ಇದೆ ಇದು ಡೇಲಿ ಡಿವೋಷನಲ್ಸ್ ಅಷ್ಟು ಸಮಯ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಆದರೂ ಈ ಎನ್ ಟೈಮ್ ಸೀರೀಸ್ ಸ್ವಲ್ಪ ಆಳವಾದ ವಿಷಯಗಳು ಪ್ರಫೌಂಡ್ ಆಸ್ಪೆಕ್ಟ್ಸ್ ಆರ್ ದೇರ್ ಆ್ಯಂಡ್ ಯಾವುದನ್ನು ಬಿಟ್ಟು ಹೇಳಲು ಸಾಧ್ಯವಿಲ್ಲ ಆದ್ದರಿಂದ ದಯಮಾಡಿ ಬೇರ್ ವಿತ್ ಮೀ ಆ್ಯಂಡ್ ಸಮಯ ಹೆಚ್ಚಾದರೆ ಕ್ಷಮಿಸಿ ಟೈಮ್ ಇನ್ವೆಸ್ಟೆಡ್ ಇನ್ ಲಿಸ್ನಿಂಗ್ ಟು ದ ವರ್ಡ್ ಆಫ್ ಗಾಡ್ ಈಸ್ ಅ ಗ್ರೇಟ್ ಇನ್ವೆಸ್ಟ್ಮೆಂಟ್ ಬೇಸರಿಸಬೇಡಿ ಈ ಸೀರೀಸ್ ಸ್ವಲ್ಪ ಇಲ್ಯಾಬರೇಟ್ ಆಗಿದೆ ದಯಮಾಡಿ ಬೇರ್ ವಿತ್ ಬಿ ಬ್ಲೆಸ್ಡ್ ಪ್ರಕಟಣೆ ಗ್ರಂಥ ಹತ್ತೊಂಬತ್ತನೇ ಅಧ್ಯಾಯ ಪೂರ್ತಿ ಅಧ್ಯಾಯವನ್ನು ಓದಲೇಬೇಕಾದ ಅಧ್ಯಾಯ ಇದೊಂದು ಮಹಿಮಾ ಅಥವಾ ಗ್ಲೋರಿಯಸ್ ಚಾಪ್ಟರ್ ಮಹಿಮೆಯ ಅಧ್ಯಾಯ ಆದರೆ ಈಗ ಇಡೀ ಅಧ್ಯಾಯವನ್ನು ಓದಲು ಸಮಯವಿಲ್ಲ ದಯಮಾಡಿ ಇದನ್ನು ಕೇಳಿದ ಮೇಲೆ ಅಥವಾ ಈ ದಿನದ ನಿಮ್ಮ ಬೈಬಲ್ ಸ್ಟಡಿ ಟೈಮ್ನಲ್ಲಿ ನೀವು ಸತ್ಯವೇದವನ್ನು ಓದುವಾಗ ಈ ರೆವಲ್ಯೂಷನ್ ಚಾಪ್ಟರ್ ನೈನ್ಟೀನ್ ಪ್ರಕಟಣೆಯ ಗ್ರಂಥ ಹತ್ತೊಂಬತ್ತನೇ ಅಧ್ಯಾಯವನ್ನು ದಯಮಾಡಿ ಮಿಸ್ ಮಾಡದೆ ಓದಿ ಯಹೂದಿ ವಿವಾಹದ ಮೂರನೇ ಹಂತವಾದ ಸಡಗರ ಸಂಭ್ರಮ ಉಲ್ಲಾಸ ಆನಂದವನ್ನು ಆಚರಿಸುವ ಒಂದು ಹಂತ ಇದರ ಬಗ್ಗೆ ಧ್ಯಾನಿಸಬೇಕಾಗಿದೆ ಧ್ಯಾನಿಸೋಣ ಮದಲಿಂಗನು ಯಹುದಿ ವಿವಾಹಗಳಲ್ಲಿ ಮದಲಿಂಗನು ಅಥವಾ ನಾವು ಇಲ್ಲಿ ವದ್ದು ವರ ಎಂದು ಹೇಳುತ್ತೇವೆ ದ ಗ್ರೂಮ್ ದ ಬ್ರೈಟ್ ಗ್ರೂಮ್ ಸೆಲೆಬ್ರೇಟ್ಸ್ ಹಿಸ್ ವೆಡ್ಡಿಂಗ್ ಸೆಲೆಬ್ರೇಷನ್ಸ್ ವಿಲ್ ಗೋ ಆನ್ ಫಾರ್ ಒನ್ ವೀಕ್ ಸೆವೆನ್ ಡೇಸ್ ಏಳು ದಿನಗಳವರೆಗೂ ಆಚರಣೆ ಸಂಭ್ರಮ ಸಡಗರ ವರನ ಮನೆಯಲ್ಲಿ ವಿಜೃಂಭಣೆಯಿಂದ ಆಚರಿಸಲ್ಪಡುತ್ತದೆ ಈಗಲೂ ಶ್ರೀಮಂತರ ಮನೆಗಳಲ್ಲೆಲ್ಲ ಒಂದು ವಾರದ ಮಟ್ಟಿಗೆ ಆಚರಣೆ ಇದೆ ಎಲ್ಲೋ ರೂಢಿಸಿರ್ಬೇಕು ಇಟ್ ಮಸ್ಟ್ ಹ್ಯಾವ್ ಬಿನ್ ಬ್ರಾಟ್ ಡೌನ್ ಮೆಹಂದಿ ಕಾರ್ಯಕ್ರಮ ಮ್ಯೂಸಿಕ್ ಕಾರ್ಯಕ್ರಮ ಒಂದು ದಿನ ಈಗಲೂ ಅರಿಶಿಣದ ನೀರು ಗಂಡಿನ ಮನೆಯಲ್ಲಿ ಹೆಣ್ಣಿನ ಮನೆಯಲ್ಲಿ ಇನ್ನೊಂದು ದಿನ ಭೋಜನ ಕೂಟ ಇನ್ನೊಂದು ದಿನ ಮೆಹಂದಿ ಹಾಕುವವರ ಮನೆಯಲ್ಲಿ ನಾನು ಹೇಳ್ತಿದ್ದೀನಿ ಹೊರಗಿನ ವಿಷಯಗಳು ಅನೇಕ ಶ್ರೀಮಂತರ ಮನೆಯಲ್ಲಿ ಈಗ ಅಂಬಾನಿ ಅವರ ಮನೆಗಳಲ್ಲೆಲ್ಲ ಮದುವೆ ಆದಾಗ ಒನ್ ವೀಕ್ ಫುಲ್ ಸಪ್ತಾಹ ಇಡೀ ಆಚರಣೆ ಆಗ್ತದೆ ವರನ ಮನೆಯಲ್ಲಿ ಅದೇ ರೀತಿ ಜೂಯಿಷ್ ಕಲ್ಚರಲ್ಲೂ ಕೂಡ ಏಳು ದಿನಗಳವರೆಗೂ ವರನ ಮನೆಯಲ್ಲಿ ಅಥವಾ ಮದಲಿಂಗನ ಮನೆಯಲ್ಲಿ ಆಚರಣೆ ನಡೆಯುತ್ತಿತ್ತು ಅವನ ಹತ್ತಿರದ ಸಂಬಂಧಿಗಳು ಕುಟುಂಬ ವರ್ಗದವರು ಇಮಿಡಿಯೇಟ್ ಫ್ಯಾಮಿಲಿ ಸೆಕೆಂಡ್ ಸರ್ಕಲ್ ಇವರೆಲ್ಲರೂ ಸೇರಿ ಬಹಳ ವಿಜೃಂಭಣೆಯಿಂದ ಆ ವಾರವನ್ನು ಆಚರಿಸುತ್ತಿದ್ದರು ದೇ ವರ್ ಗೆಟಿಂಗ್ ರೆಡಿ ಫಾರ್ ದ ಮ್ಯಾರೇಜ್ ರಿಚ್ ಆರ್ ದ ಪರ್ಸನ್ ಆರ್ ದ ರಿಚ್ ಆರ್ ದ ಬ್ರೈಡ್ ಗ್ರೂಮ್ ಗ್ರೇಟರ್ ದ ಸೆಲೆಬ್ರೇಷನ್ ಅಗರ್ಭ ಶ್ರೀಮಂತ ಅಲ್ಲ ಸಾರಿ ಶ್ರೀಮಂತನಾದಷ್ಟು ಆಚರಣೆ ಸಡಗರ ಹೆಚ್ಚು ಆದರೆ ನಮ್ಮ ಮದಲಿಂಗನು ಅಗರ್ಭ ಶ್ರೀಮಂತ ಹಿ ಓನ್ಸ್ ಆಲ್ ದ ಥಿಂಗ್ಸ್ ಈಸ್ ದ ಓನರ್ ಆಫ್ ಎವ್ರಿ ಥಿಂಗ್ ಆನ್ ದಿಸ್ ಅರ್ತ್ ಹೌ ರಿಚ್ ಈ ಕುಡ್ ಪಿ ಮದಲಿಂಗನ ವಿವಾಹದ ಆಚರಣೆ ಹೇಗಿರಬೇಕು ಆಚರಣೆಯ ವಿಷಯವನ್ನು ನಾವಿಂದು ಧ್ಯಾನಿಸೋಣ ಅದೊಂದು ಸಂಭ್ರಮ ಸಂಭ್ರಮದ ವಿವಾಹವಾಗಿರುತ್ತದೆ

ಅದೇ ರೀತಿ ಸ್ವರ್ಗದಲ್ಲಿ ಈ ಮದಲಿಂಗನ ವಿವಾಹದ ಆಚರಣೆ ಹೇಗಾಗುತ್ತದೆ ಎಂದು ನಾವು ಧ್ಯಾನಿಸೋಣ ದಾಟ್ಸ್ ಎಕ್ಸಾಕ್ಟ್ಲಿ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಹೆವೆನ್ ಅಂತ ನಾನೀಗ ತಾನೇ ಹೇಳಿದೆ ಚಾಪ್ಟರ್ ನೈನ್ಟೀನ್ ಆಫ್ ರೆವಲ್ಯೂಷನ್ ಗಿವ್ಸ್ ಅಸ್ ಅ ವಿವಿಡ್ ಪಿಕ್ಚರ್ ಆಫ್ ದ ಸೆಲೆಬ್ರೇಷನ್ ಈ ಸಮಾರಂಭದ ಒಂದು ಉತ್ತಮ ಚಿತ್ರಣವನ್ನು ನಾವು ಈ ಹತ್ತೊಂಬತ್ತನೇ ಅಧ್ಯಾಯ ಪ್ರಕಟಣೆಯಲ್ಲಿ ನಾವು ನೋಡುವವರಾಗಿದ್ದೇವೆ ಮೊದ ಈ ಈ ಹತ್ತೊಂಬತ್ತನೆಯ ಅಧ್ಯಾಯದಲ್ಲಿ ಯಾವ ತೆರನಾದ ಜನರು ಜೂಯಿಷ್ ಮದುವೆಯಲ್ಲಿ ಆತನ ಸ್ನೇಹಿತರು ಸಂಬಂಧಿಕರು ಫಸ್ಟ್ ಸರ್ಕಲ್ ಸೆಕೆಂಡ್ ಸರ್ಕಲ್ ಇಮಿಡಿಯೇಟ್ ಬಂಧುಗಳು ಅಂತ ನೋಡಿದ್ವಿ ಇಲ್ಲಿ ಸ್ವರ್ಗದಲ್ಲಿ ಆಚರಣೆ ಆಗ್ತದಲ್ಲ ಮದಲಿಂಗನ ಮದುವೆ ನಮ್ಮ ಅಗರ್ಭ ಶ್ರೀಮಂತನಾದ ಯೇಸು ಕ್ರಿಸ್ತನ ಎಂಬ ಮದಲಿಂಗನ ಮದುವೆಗೆ ಯಾವ ತೆರನಾದ ಮೂರು ತೆರನಾದ ಜನರು ಉಲ್ಲಾಸ ಸಡಗರದಿಂದ ಇದನ್ನು ವಿವಾಹವನ್ನು ಆಚರಿಸುತ್ತಾರೆ ಯಾವ ತೆರನಾದ ಜನರು ಎಂದು ನೋಡೋಣ ಮೊದಲಿಗೆ ಕ್ರಿಸ್ತನ ಮೊದಲಗಿತಿ ಈಗಾಗಲೇ ರಾಕ್ಚರ್ನಲ್ಲಿ ಕ್ರಿಸ್ತನು ಇಳಿದು ಬಂದು ತನ್ನ ಮೊದಲಗಿತ್ತಿ ತನ್ನ ಚರ್ಚ್ ತನ್ನ ಸಭೆ ತನ್ನನ್ನು ನಂಬಿದವರು ತನ್ನಲ್ಲಿ ನಿತ್ಯವಾಗಿ ಹರ್ಷಿಸಿದವರು ತನ್ನನ್ನು ನಿತ್ಯವಾಗಿ ಧ್ಯಾನಿಸಿದವರು ತನ್ನ ವಾಕ್ಯದಲ್ಲಿ ಮುಳುಗಿದ್ದವರು ತನಗಾಗಿ ಪ್ರಾರ್ಥಿಸುತ್ತಿದ್ದವರು ಒಳ್ಳೆಯದನ್ನೇ ಮಾಡುತ್ತಾ ಹಿಂಸೆ ಒಳ್ಳೆಯತನಕ್ಕಾಗಿ ಹಿಂಸೆ ಪಡುತ್ತಿದ್ದವರು ಎಲ್ಲರನ್ನು ದೇವರು ನೋಡಿಕೊಂಡಿಟ್ಟಿರ್ತಾನೆ ಆ ಮದಲಗಿತ್ತಿ ತನ್ನ ಸಭೆ ಎಂಬ ಮದಲಗಿತ್ತಿಯನ್ನು ತನ್ನ ಚರ್ಚ್ ಎಂಬ ಆ ಬ್ರೈಡನ್ನು ಕರೆದುಕೊಂಡು ಹೋದಾಗ ಆ ಮದಲಗಿತ್ತಿ ರಿಜಾಯ್ಸಸ್ ವಿತ್ ಹರ್ ಗ್ರೂಮ್ ಅಲ್ಲಿ ಈ ಗ್ರೂಪ್ ದಟ್ ಹ್ಯಾಸ್ ಬಿನ್ ರ್ಯಾಪ್ಚರ್ಡ್ ವಿಲ್ ರಿಜಾಯ್ಸ್ ಇನ್ ಹೆವೆನ್ ದೇ ವಿಲ್ ಬಿ ಅ ಪಾರ್ಟ್ ಆಫ್ ದ ಸೆಲೆಬ್ರೇಷನ್ ಒಂದು ಭಾಗ ಆ ಸಡಗರ ಸಂಭ್ರಮದ ಒಂದು ಭಾಗ ಕ್ರಿಸ್ತನ ಮೊದಲಗಿತಿ ಹೀಗೆಲ್ಲ ಮಾಡಲು ಸಾಧ್ಯವಾದದ್ದು ಅವರು ಕ್ರಿಸ್ತನ ಮೊದಲಗಿತಿಯಾಗಲು ಸಾಧ್ಯವಾದದ್ದು ಪವಿತ್ರಾತ್ಮನ ಸಹಾಯದಿಂದ ಮಾತ್ರ ಅನ್ಲೆಸ್ ಅಂಡ್ ಅಂಟಿಲ್ ಹೋಲಿ ಸ್ಪಿರಿಟ್ಸ್ ಹೆಲ್ಪ್ ಸರ್ ಆನ್ ದಿಸ್ ಅರ್ತ್ ವಿ ಕೆನ್ ನಾಟ್ ಪ್ರಿಪೇರ್ ಆರ್ ಸೆಲ್ಸ್ ಟು ಬಿ ದ ಬ್ರೈಡ್ ಆಫ್ ಕ್ರೈಸ್ಟ್ ಟು ಬಿ ದ ಬ್ರೈಡ್ ಆಫ್ ಆ ಬ್ರೈಡ್ ಗ್ರೂಮ್ ಕ್ರೈಸ್ಟ್ ಯಾಕೆ ಮೊದಲಗಿತ್ತಿ ಇಲ್ಲಿ ಹರ್ಷಿಸುತ್ತಿದ್ದಾಳೆ ಅಥವಾ ಸಂಭ್ರಮ ಪಡುತ್ತಿದ್ದಾಳೆ ಅಂದರೆ ಫಾರ್ ದ ಪ್ಲೇಸ್ ಶಿ ಹ್ಯಾಸ್ ಅಕ್ಟೇನ್ಡ್ ಇನ್ ಹೆವೆನ್ ದಟ್ ಈಸ್ ಅ ಪ್ಲೇಸ್ ಆಫ್ ಇಟರ್ನಿಟಿ ನಿತ್ಯ ನಿರಂತರವಾಗಿ ವಾಸಿಸುವ ಆ ಸ್ಥಳವನ್ನು ಪ್ರವೇಶಿಸುವ ಪ್ರವೇಶಿಸಿರುವ ಆ ಸಂಭ್ರಮದಲ್ಲಿ ಆಕೆ ಸಡಗರದಿಂದ ಸಂಭ್ರಮಿಸುತ್ತಿದ್ದಾರೆ ಈ ಗುಂಪಿನ ಜನರು ಸಭೆ

ವಾಟ್ ಆರ್ ದೇ ಸೆಲೆಬ್ರೇಟಿಂಗ್ ಈ ದೇವದೂತರ ಏನಪ್ಪ ಸೆಲೆಬ್ರೇಟ್ ಮಾಡಬೇಕು ದೇ ಆರ್ ಸೆಲೆಬ್ರೇಟಿಂಗ್ ದ ವಿಕ್ಟ್ರಿ ಓವರ್ ದ ಫಾಲನ್ ಏಂಜಲ್ಸ್ ಭೂಮಿಗೆ ದೊಬ್ಬಲ್ಪಟ್ಟ ಆ ದೇವದೂತರು ದೊಬ್ಬಲ್ಪಟ್ಟ ವಿಷಯ ನಮಗೆ ಗೊತ್ತು ಕೆಲವು ದೇವದೂತರು ಅಹಂಕಾರದಿಂದ ಅಹಂನಿಂದ ಲೂಸಿಫರ್ ಎಂಬ ದೇವದೂತ ತಾನೂ ದೇವರಂತೆ ಆ ಪೈಪೋಟಿ ನಡೆಸಿದಾಗ ದಟ್ ಪ್ರೈಡ್ ಗೇವ್ ಎಮ್ ಅ ಗ್ರೇಟ್ ಫಾಲ್ ಅವನ ಜೊತೆ ಅನೇಕ ಏಂಜಲ್ಸ್ ಕೂಡ ದೊಬ್ಬಲ್ಪಟ್ಟರು ಸೊ ದೀಸ್ ಫಾಲೆನ್ ಏಂಜಲ್ಸ್ ಈಗ ದೇರ್ ದೇರ್ಸ್ ಈಸ್ ಅ ಡಿಫೀಟೆಡ್ ಇದು ಈಗಾಗಲೇ ಚರ್ಚ್ ದ ಸಭೆಯವರು ಎತ್ತಲ್ಪಟ್ಟಿದ್ದಾರೆ ಈಗ ಭೂಮಿ ಮೇಲೆ ಬಿದ್ದಿರುವ ಈ ಫಾಲೆನ್ ಏಂಜಲ್ಸ್ ಹಾಗೂ ಆಲ್ ದ ಈ ವಿಲ್ ಆಲ್ ದ ವಿಕೆಡ್ ಥಿಂಗ್ಸ್ ದಟ್ ಆರ್ ಆನ್ ದ ಅರ್ತ್ ದಿಲ್ ಬಿ ನೌ ಡಿಫೀಟೆಡ್ ಆ್ಯಂಡ್ ನೌ ಪನಿಷ್ಡ್ ಎಂಬುವ ಆ ಸಡಗರ ಆ ದೇವದೂತರಿಗೆ ಕೆಟ್ಟದರ ನಾಶನ ಪ್ರಾರಂಭವಾಯಿತು ದ ಡಿಸ್ಟ್ರಕ್ಷನ್ ಆಫ್ ಈವಿಲ್ ಎಂಬುವ ಸಡಗರ ಆ ದೇವದೂತರಿಗೆ ಅವರು ತಮ್ಮ ಸ್ವರಗಳನ್ನು ಎತ್ತಿ ದೇ ಆರ್ ರೇಸಿಂಗ್ ದೇರ್ ವಾಯ್ಸಸ್ ದಿ ಆರ್ ಸಿಂಗಿಂಗ್ ಹೇಮ್ಸ್ ದೇ ಆರ್ ಸಿಂಗಿಂಗ್ ಪ್ರೇಸಸ್ ಆಫ್ ಥ್ಯಾಂಕ್ಸ್ ಗಿವಿಂಗ್ ದೇ ಆರ್ ಸಿಂಗಿಂಗ್ ಆ್ಯಂಡ್ ಸಿಂಗಿಂಗ್ ಆ್ಯಂಡ್ ಅಡೋರಿಂಗ್ ಗಾಡ್ ತಮ್ಮ ಸ್ವರಗಳನ್ನು ಎತ್ತಿ ದೇವರನ್ನ ಆರಾಧಿಸುತ್ತಿದ್ದಾರೆ ದ ರಿಸೌಂಡಿಂಗ್ ಸೌಂಡ್ ಆಫ್ ಹಾಲೆಲೂಯ ವಾಸ್ ಫಸ್ಟ್ ಹರ್ಡ್ ಇನ್ ಹೆವೆನ್ ಹಾಲೆಲೂಯ ಆ ಹಲ್ಲೆ ಲೂಯ ಎಂಬ ಶಬ್ದ ಮೊದಲು ಆ ಎಕೋ ರಿಸೌಂಡಿಂಗ್ ಸೌಂಡ್ ಆಫ್ ಹಲೆ ಲೂಯ್ಯ ವಾಸ್ ಫಸ್ಟ್ ಹರ್ಡ್ ಇನ್ ಹೆವೆನ್ ಈ ದೇವದೂತರ ಬಾಯಿನಲ್ಲೇ ಆ ಪರಲೋಕದಲ್ಲೇ ಈ ರಿಸೌಂಡಿಂಗ್ ಸೌಂಡ್ ಆಫ್ ಹಲ್ಲೆ ಲೂಯ್ಯ ಅನ್ನೋ ವರ್ಡ್ ಕೇಳಿಸಿದ್ದು ಮೂರನೆಯ ಗ್ರೂಪ್ ಆಫ್ ಪೀಪಲ್ ಇಪ್ಪತ್ನಾಲ್ಕು ಹಿರಿಯರು ಟ್ವೆಂಟಿ ಫೋರ್ ಎಲ್ಡರ್ಸ್ ಹೂ ಆರ್ ದ ಟ್ವೆಂಟಿ ಫೋರ್ ಎಲ್ಡರ್ಸ್ ದ ಟ್ವೆಲ್ವ್ ಇಸ್ರಾಯ್ಲೈಟ್ಸ್ ಕ್ಲ್ಯಾನ್ಸ್ ಹನ್ನೆರಡು ಇಸ್ರಾಯಲಿಯರ ಕುಲಗಳು ಹಾಗೂ ಹನ್ನೆರಡು ಕ್ರಿಸ್ತನ ಅಪೋಸ್ತಲರು ಈ ಭೂಮಿಯ ಮೇಲೆ ಕ್ರಿಸ್ತನ ಜೊತೆ ನಡೆದು ಆತನೊಡನಿದ್ದು ಜೀವಿಸಿ ಹಿಂಸೆಯನ್ನು ತಾಳಿಕೊಂಡು ಆತನಿಗಾಗಿ ಶ್ರಮಪಟ್ಟು ಆತನಿಗಾಗಿ ಸೇವೆಯನ್ನು ನಿಭಾಯಿಸಿ ನಂತರ ಆತನಿಗಾಗಿ ಹುತಾತ್ಮರಾದಂತಹ ದೋಸ್ ಮಾರ್ಟಿಯರ್ಸ್ ದೋಸ್ ಮಾಟರ್ಸ್ ಆಫ್ ಅಪೋಸಲ್ಸ್ ಟ್ವೆಲ್ ಇಸ್ರಾಯಲ್ ಲೈಟ್ ಕ್ಲಾನ್ಸ್ ಆ್ಯಂಡ್ ಟ್ವೆಲ್ ಅಪೋಸಲ್ಸ್ ಈ ಇಪ್ಪತ್ನಾಲ್ಕು ಹಿರಿಯರು ಕೂಡ ಸ್ವರ್ಗದಲ್ಲಿ ಆನಂದಿಸುತ್ತಿದ್ದಾರೆ ಸಂಭ್ರಮ ಉಲ್ಲಾಸದಿಂದ ಸಡಗರ ಪಡುತ್ತಿದ್ದಾರೆ ಆನ್ ಡೇ ಆಫ್ ರ್ಯಾಪ್ಚರ್ ಮದಲಿಂಗನ ವಿವಾಹದ ದಿನ ಈ ವಿಜೃಂಭಣೆಯ ಆಚರಣೆ ನಡೆಯುತ್ತಿದೆ ಮಾಡ್ತಿದ್ದಾರೆ ಇಪ್ಪತ್ನಾಲ್ಕು ಎಲ್ಡರ್ಸು ದಿ ಟ್ವೆಂಟಿ ಫೋರ್ ಎಲ್ಡರ್ಸ್ ಆರ್ ರಿಮೂವಿಂಗ್ ದ ಕ್ರೌನ್ಸ್ ಅವರ ಮುಕುಟವನ್ನು ತೆಗೆದು ಕಿರೀಟಗಳನ್ನು ತೆಗೆದು ಯಹೋವನ ಪಾದಕ್ಕಿಟ್ಟು ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಮುಖದ ಮೇಲೆ ಬೋರಲ್ ಬಿದ್ದು ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಆತನಿಗೆ ವಂದಿಸುತ್ತಿದ್ದಾರೆ ಕೃತಜ್ಞತೆಯನ್ನು ಹೇಳುತ್ತಿದ್ದಾರೆ ಆರಾಧಿಸುತ್ತಿದ್ದಾರೆ ದೇವ ಶಿಪ್ಪಿಂಗ್ ಸ್ವರ್ಗದ ಬಾಧ್ಯಸ್ಥಿಕೆಯನ್ನು ಕೊಟ್ಟಿರುವುದು ಆತನ ಕೃಪೆಯೇ ಎಂದು ಆ ಅವರು ಅಕ್ನಾಲೇಜ್ ಮಾಡಿ ಅವರು ಅದನ್ನು ದೃಢೀಕರಿಸಿ ಸ್ತೋತ್ರ ಹೇಳುತ್ತಿದ್ದಾರೆ ದೇರ್ ಆರ್ ಅಕ್ನಾಲೇಜಿಂಗ್ ದಟ್ ದೇ ಆರ್ ಇನ್ ಹೆವೆನ್ ಓನ್ಲಿ ಬಿಕಾಸ್ ಆಫ್ ದ ಗ್ರೇಸ್ ಆಫ್ ಗಾಡ್ ಇಟ್ ಈಸ್ ನಥಿಂಗ್ ಗ್ರೇಟ್ ಅಬೌಟ್ ದೆಮ್ ದೇವರ ಕೃಪೆಯಿಂದ ಅನುಗ್ರಹದಿಂದ ಮಾತ್ರ ಅವರು ಸ್ವರ್ಗಸ್ಥಾನವನ್ನು ಪಡೆದಿದ್ದಾರೆ ಎಂಬ ಆ ವಿಷಯಕ್ಕಾಗಿ ಅವರು ಉಲ್ಲಾಸಿಸುತ್ತಿದ್ದಾರೆ ದ ಟ್ವೆಲ್ ಅಪೋಸಲ್ಸ್ ಈ ಹನ್ನೆರಡು ಮಂದಿ ಕ್ರಿಸ್ತನ ಅಪೋಸ್ತಲರಿದ್ದಾರಲ್ಲ ಶಿಷ್ಯರು ದೇವರ್ ದ ರಿಜೆಕ್ಟ್ಸ್ ಆಫ್ ದ ಸೊಸೈಟಿ ಸಮಾಜ ಅವರನ್ನು ಗೌರವಿಸುತ್ತಿರಲಿಲ್ಲ ಅವರ ಮಾತು ಎಲ್ಲೂ ನಿಲ್ಲುತ್ತಿರಲಿಲ್ಲ ಬಿಕಾಸ್ ಜೀಸಸ್ ಪಿಕ್ಟ್ ದೆಮ್ ಅಮಂಗ್ ಫ್ರಮ್ ಫಿಷರ್ಮೆನ್ ಫ್ರಮ್ ಟ್ಯಾಕ್ಸ್ ಕಲೆಕ್ಟರ್ಸ್ ಸಿಂಪಲ್ ಟ್ಯಾಕ್ಸ್ ಕಲೆಕ್ಟರ್ಸ್ ಬಡವರ್ಗದ ಜನರು ಮೀನು ಹಿಡಿಯುವವರು ಬೆಸ್ತರು ಸುಂಕದ ಗುತ್ತಿಗೆದಾರರು ಟ್ಯಾಕ್ಸ್ ಕಲೆಕ್ಟರ್ಸ್ ಇಂಥವ್ರನ್ನೆಲ್ಲ ದೇವರು ಆರಿಸ್ಕೊಂಡಿದ್ದ ಖರೆ ದೇ ಹ್ಯಾಡ್ ಕಾಲ್ ಜೀಸಸ್ ಕಾಲ್ ದೆಮ್ ಜೀಸಸ್ ಆ್ಯಂಡ್ ಪಿಕ್ ದೆಮ್ ಅಂಥವರ ಮಾತು ಎಲ್ಲೂ ನಿಲ್ಲುತ್ತಿರೋದಿಲ್ಲ ಈವನ್ ಇನ್ ದ ಕೋರ್ಟ್ ಆಫ್ ಲಾ ದೇ ಆರ್ ಇಂಥವ್ರದ್ದು ಸಾಕ್ಷಿಗಳು ಮಾತುಗಳು ಒಪ್ಪಿಗೆ ಇರ್ತಿರಲಿಲ್ಲ ಅಂಥವರು ಸ್ವರ್ಗದಲ್ಲಿ ಮದಲಿಂಗನಾದ ಕ್ರಿಸ್ತನ ಜೊತೆ ಇದ್ದಾರೆ ಆ ಸ್ವರ್ಗದ ಮಹಿಮೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಮದಲಿಂಗನ ವಿವಾಹದಲ್ಲಿ ಅವರು ಉಲ್ಲಾಸ ಮಾಡುತ್ತಿದ್ದಾರೆ ನಮ್ಮಂಥ ಅರ್ಹರೇ ಅಲ್ಲದ ಜನರನ್ನ ಸ್ವಾಮಿ ನೀನು ಇಲ್ಲಿಗೆ ಸೇರಿಸಿದೆಯಲ್ಲ ಈ ಮಹಿಮಾ ಪದವಿಗಾಗಿ ನಿನ್ನಾಮಕ್ಕೆ ಸ್ತೋತ್ರ ಎಂದು ಹೇಳುತ್ತಿದ್ದಾರೆ ಆ್ಯಂಡ್ ದೇ ಆರ್ ಸೇಯಿಂಗ್ ಇಟ್ ವಾಸ್ ಪ್ಯೂರ್ಲಿ ದ ಗ್ರೇಸ್ ಆಫ್ ಗಾಡ್ ದಟ್ ಎನೇಬಲ್ಡ್ ದೆಮ್ ಟು ಎಂಟರ್ ದ ಗ್ಲೋರಿ ಆ ಮಹಿಮಾ ಪದವಿಗೆ ಕ್ರಿಸ್ತನ ಅನುಗ್ರಹ ಅಥವಾ ಕೃಪೆಯೇ ಕಾರಣ ಎಂದು ಅವರು ಉಲ್ಲಾಸ ಮಾಡ್ತಾ ಇದ್ದಾರೆ ಪ್ರಕಟಣೆ ಹತ್ತೊಂಬತ್ತನೇ ಅಧ್ಯಾಯ ಒಂದು ಮಹಿಮೆಯ ಅಧ್ಯಾಯ ಇಟ್ಸ್ ಅ ಗ್ಲೋರಿಯಸ್ ಚಾಪ್ಟರ್ ಪ್ಲೀಸ್ ಗೋ ಥ್ರೂ ಇಟ್ ಟುಡೇ ದೆನ್ ದೆ ಎಂಟರ್ ಇನ್ ಟು ದ ಫೀಸ್ಟ್ ದ ಟೇಬಲ್ ಆಫ್ ದ ಲ್ಯಾಂಪ್ ದ ಬ್ಯಾಂಕ್ವೆಟ್ ದಟ್ ಹಸ್ ಬಿನ್ ಅರೇಂಜ್ಡ್ ಆ ಮದುವೆಯ ಸಮಾರಂಭದ ಊಟದ ಮೇಜಿಗೆ ಏನ್ ನಮ್ಮ ಡೈನಿಂಗ್ ಹಾಲ್ ತರ ನಮ್ಮ ಡೈನಿಂಗ್ ರೂಮ್ ತರ ಊಟದ ಅರೇಂಜ್ಮೆಂಟ್ ಅಲ್ಲ ಇಟ್ಸ್ ಅ ಬ್ಯಾಂಕ್ವೆಟ್ ಅದೊಂದು ಮಹಿಮಾ ಕೂಟ ಹೇಳಲು ಅಸಖ್ಯವಾದ ಹೇಳಲು ಸಾಧ್ಯವೇ ಇಲ್ಲದಂಥ ಒಂದು ಆ ಟೇಬಲ್ ದೇ ವಿಲ್ ಎಂಟರ್ ದೇ ವಿಲ್ ಸಿಟ್ ಆ್ಯಂಡ್ ಡೈನ್ ವಿತ್ ಅಲ್ ಲ್ಯಾಂಬ್ ಹತ್ತೊಂಬತ್ತನೇ ಚಾಪ್ಟರ್ನ ಓದಿದಾಗ ನಿಮಗೆ ಅರ್ಥ ಆಗ್ತದೆ ಹೆವೆನ್ ಇಸ್ ಅ ಪ್ಲೇಸ್ ಫಾರ್ ಪ್ರಿಪೇರ್ಡ್ ಪೀಪಲ್ ಸ್ವರ್ಗವು ಸಿದ್ಧತೆ ಇದ್ದ ಜನರಿಗೆ ಮಾತ್ರ ಸ್ಥಳವಾಗಿದೆ ಆರ್ ಯು ರೆಡಿ ಐ ವಿಲ್ ಕ್ವೆಶನ್ ಮೈ ಸೆಲ್ಫ್ ಐ ರೆಡಿ ಆರ್ ವಿ ರೆಡಿ ಟು ಎಂಟರ್ ದಟ್ ಗ್ಲೋರಿಯಸ್ ಪ್ಲೇಸ್ ಆ ಮಹಿಮಾ ಪದವಿಗಾಗಿ ಆ ಮಹಿಮೆಯ ಸ್ಥಳಕ್ಕಾಗಿ ಹೋಗಲು ನಾವು ಸಿದ್ಧರಾಗಿದ್ದೇವೆ ಇಟ್ ಈಸ್ ಓನ್ಲಿ ವಿ ಇಟ್ ಈಸ್ ಯು ಆ್ಯಂಡ್ ಓನ್ಲಿ ಯು ಇಟ್ ಇಸ್ ಮೀ ಆ್ಯಂಡ್ ಓನ್ಲಿ ಮೀ ಹೂ ಕ್ಯಾನ್ ವರ್ಕ್ ಫಾರ್ ಆರ್ ಸ್ಯಾಲ್ವೇಷನ್ ನಮ್ಮ ರಕ್ಷಣೆಯನ್ನು ನಾವೇ ಪಡೆದುಕೊಳ್ಳಬೇಕು ಯಾರೋ ಪ್ರಾರ್ಥನೆ ಮಾಡಿ ಇವ್ರಿಗೆ ರಕ್ಷಣೆ ಕೊಡಪ್ಪ ಅಂತ ಇಂಟ್ರೆಸ್ಸೆಸರಿ ಪ್ರೇಯರ್ಸ್ ಆಗ್ಬೋದು ಆದರೆ ನಿನ್ನ ಪ್ರಾರ್ಥನೆ ನಿನ್ನ ಜೀವಿತ ನಿನ್ನ ವಿಷಯ ನೀನು ನಡೆದುಕೊಳ್ಳುವ ರೀತಿ ನೀನು ಇರುವ ರೀತಿ ಎಲ್ಲ ಕೌಂಟ್ ಆಗ್ತದೆ ಫಾರ್ ಯುವರ್ ಸ್ಯಾಲ್ವೇಷನ್ ವಿ ಹ್ಯಾವ್ ಟು ವರ್ಕ್ ಫಾರ್ ಇಟ್ ಎವ್ರಿ ಸಿಂಗಲ್ ಮೂಮೆಂಟ್ ಪ್ರತಿಯೊಂದು ಕ್ಷಣವು ನಮ್ಮ ರಕ್ಷಣೆಗಾಗಿ ನಾವು ದುಡಿಯಲೇಬೇಕು ಸೋ ದಾಟ್ ಯು ಆ್ಯಂಡ್ ಐ ಕ್ಯಾನ್ ಮೀಟ್ ಆ ಸೇವಿಯರ್ ಅಟ್ ದ ಸೌಂಡ್ ಆಫ್ ದ ಟ್ರಂಪ್ ಆ ತುತ್ತೂರಿಯ ಧ್ವನಿಯ ಆ ಸಮಯದಲ್ಲಿ ನನ್ನ ನಿನ್ನ ರಕ್ಷಕನನ್ನು ನಾವಿಬ್ಬರು ಮೀಟಾಗಿ ವಿ ಕ್ಯಾನ್ ಬಿ ರ್ಯಾಪ್ಚರಬಲ್ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ಮುಕ್ತಾಯಗೊಳಿಸೋಣ ಕರ್ತನೆ ಏಹೋವನೇ ಸ್ವಾಮಿ ಈ ನಿನ್ನ ವಾಕ್ಯವನ್ನು ಕೇಳುವ ಸೌಭಾಗ್ಯಕ್ಕಾಗಿ ಸ್ತೋತ್ರ ಸ್ವಾಮಿ ಸ್ವರ್ಗದಲ್ಲಿ ಆ ಸಮಾರಂಭ ಆ ಆಚರಣೆ ಆ ಮದಲಿಂಗನ ಮದಲಗಿತ್ತಿಯೊಡನೆ ಸಭೆಯ ಹಿರಿಯ ಆ ಸ್ವರ್ಗದಲ್ಲಿರುವ ಹಿರಿಯರೊಡನೆ ಅಪೋಸಲರೊಡನೆ ಆ ದೇವದೂತರೊಡನೆ ನಡೆಯುವ ವಿಜೃಂಭಣೆಯ ಮದುವೆಯಲ್ಲಿ ನಾವು ಪಾಲ್ಗೊಳ್ಳಬೇಕಾದರೆ ಸ್ವಾಮಿ ನಾವು ಇಲ್ಲಿ ಸಿದ್ಧರಾದ ನಿನ್ನ ಮಕ್ಕಳಾಗಿ ಸಿದ್ಧರಾಗಿ ಶುದ್ಧರಾಗಿ ಜೀವಿಸಬೇಕಾಗಿದೆ ಪವಿತ್ರಾತ್ಮನ ಸಹಾಯ ಕೊಡು ನಮ್ಮ ಸಿದ್ಧತೆ ಇನ್ನೂ ಹೆಚ್ಚಿಗೆ ಉಂಟಾಗಲಿ ಸ್ವಾಮಿ ದಿನೇ ದಿನೇ ಕ್ಷಣ ಕ್ಷಣಕ್ಕೂ ನಾವು ಸಿದ್ಧರಾಗುತ್ತಾ ಆ ನಿನ್ನ ಬರೋಣಕ್ಕಾಗಿ ಎಚ್ಚರವಾಗಿರುವಂಥ ಆ ಕನ್ಯರ ಹಾಗೆ ನಮ್ಮ ದೀವಿಗೆಗಳಲ್ಲಿ ಎಣ್ಣೆಯನ್ನು ತುಂಬಿಟ್ಟುಕೊಂಡು ನಿನ್ನನ್ನು ಎದುರುಗೊಳ್ಳುವಂತೆ ಕೃಪೆಯನ್ನು ಅನುಗ್ರಹಿಸು ನಮ್ಮ ನಡೆ ನುಡಿ ಕ್ರಿಯೆ ನಮ್ಮ ಆಚಾರ ವಿಚಾರಗಳಲ್ಲಿ ಈ ಸರಳ ವಿಷಯಗಳಲ್ಲಿ ನಮ್ಮನ್ನು ನಾವು ತಿದ್ದುಕೊಂಡು ನಾವು ಆ ಪ್ರಫೌಂಡ್ ಆ್ಯಂಡ್ ಗ್ರೇಟರ್ ಥಿಂಗ್ಸ್ ನಾನು ನೋಡುವಂತೆ ಆ ಮಹಿಮಾ ಪದವಿಯನ್ನು ಗಳಿಸುವಂತೆ ಕೃಪೆ ಮಾಡಬೇಕೆಂದು ನಮ್ಮ ಕರ್ತನೂ ರಕ್ಷಕನೂ ಆದಂಥ ಯೇಸು ಸ್ವಾಮಿಯ ಮುದ್ದಾದ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಪ್ರಿಯ ರಕ್ಷಕ ಆಮೇನ್ ಗೋ ಇನ್ ಟು ದ ಡೇ ಹ್ಯಾವ್ ಎ ಗ್ಲೋರಿಯಸ್ ಡೇ ಗಾಡ್ ಬ್ಲೆಸ್ ಯು